शेफ टाइम कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स जीएम विद्यानिकेतन पब्लिक स्कूल ब्रह्मावर गिरिजा हेल्थ केयर एंड सर्जिकल्स वेरी गुड आफ्टरनून नमस्कार निम्म नोड्ता इद्दीरा करावळी कर्नाटकद जन मेच्चिद अडुगे कार्यक्रम शेफ टाइम इदु पाकप्रवीणर लोक ಎಸ್ ವೀಕ್ಷಕರೇ ಸಂಡೆ ಆಯಿತು ಅಂದರೆ ಸಾಕು ಅದು ಗಂಟೆ ಒಂದೂವರೆ ಆಯಿತು ಅಂದರೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ವಿತ್ ಸಮ್ಥಿಂಗ್ ರಿಯಲಿ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅದೇ ರೀತಿ ಇವತ್ತು ಕೂಡ ಎರಡು ಹೊಸ ರೆಸಿಪಿಗಳನ್ನು ನಿಮಗೋಸ್ಕರ ಕಲಿಸಲಿಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಅದಕ್ಕೂ ಮುಂಚೆ ಇವತ್ತಿನ ರೆಸಿಪಿ ಏನು ಅಂತ ನೋಡೋದಕ್ಕೂ ಮುಂಚೆ ಡೈಲಿ ಟಿಪ್ಸ್ ಹೇಳೋದಂತೂ ಇದ್ದೇ ಇದೆ ಸೊ ಅದೇ ಪ್ರಕಾರವಾಗಿ ಒಂದು ಸೇಬನ್ನು ಡೈಲಿ ತಿನ್ನೋದ್ರಿಂದ ಡಾಕ್ಟ್ರಿಂದ ನಾವು ದೂರ ಇರ್ಬೋದು ವೈದ್ಯರಿಂದ ನಮ್ಮನ್ನು ನಾವು ದೂರ ಇರಿಸ್ಕೊಳ್ಬೋದು ಅನ್ನೋಂಥ ಮಾತನ್ನು ನಾವೆಲ್ಲರೂ ಕೂಡ ಕೇಳಿರ್ತೇವೆ ಸೊ ಅದೇ ಪ್ರಕಾರವಾಗಿ ಸೇಬು ಹಣ್ಣಿನಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ವಿಶೇಷವಾಗಿ ನಾನೇನು ಹೇಳಬೇಕಾಗಿಲ್ಲ ಆದರೂ ಕೂಡ ಆ ಒಂದು ಕಿವಿ ಮಾತಿನ ತರವಾಗಿ ಸೇಬು ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರೋದ್ರಿಂದ ಜೀವಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಕೂಡ ಸೇಬು ಹಣ್ಣನ್ನು ಕನ್ಸ್ಯೂಮ್ ಮಾಡಿ ಹಾಗೆಯೇ ನಿಮ್ಮ ಡೇ ಟು ಡೇ ಲೈಫಲ್ಲಿ ಅದನ್ನು ಒಂದು ಆ್ಯಡ್ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪೂರ್ಣಿಮಾ ಜನಾರ್ದನ್ ಅವರು ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಪೂರ್ಣಿಮಾ ಜನಾರ್ದನ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಎಸ್ ಮೇಡಮ್ ನಿಮ್ಮದೊಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೆ ನಾನು ಪೂರ್ಣಿಮಾ ಜನಾರ್ದನ್ ಅಂತ ಇಲ್ಲಿಯೇ ಉಡುಪಿಯ ಸಮೀಪ ಕೊಡವೂರಿನಲ್ಲಿ ನಮ್ಮ ಮನೆ ನಾನು ಅಂಚೆ ಇಲಾಖೆಯಲ್ಲಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಒಂದು ಅಂಚೆ ಇಲಾಖಾ ನೌಕರಳಾಗಿ ಅಂದರೆ ಈಗ ಉಡುಪಿ ಅಂಚೆ ವಿಭಾಗದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನನ್ನ ಹಾಬೀಸ್ಗಳಂತ ಹೇಳಿದರೆ ಕವನ ಬರೆಯುವುದು ಸಾಹಿತ್ಯದ ಬಗ್ಗೆ ಒಲವು ಒಂದಷ್ಟು ಎರಡು ನಾಲ್ಕು ಪುಸ್ತಕ ಕೂಡ ಬರೆದಿದ್ದೇನೆ ಅದು ಅಲ್ಲದೆ ರೋಟ್ರಿ ಅಂತಹ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದೇನೆ ಅದು ಅಲ್ಲದೆ ಒಂದಷ್ಟು ಸ್ಟ್ಯಾಂಪ್ಸ್ ಅಂಚೆ ಚೀಟಿ ಸಂಗ್ರಹಗಳಾಗಿ ಸಹ ಗುರುತಿಸಿಕೊಂಡಿದ್ದೇನೆ ಫಿಲಾಟಲಿಸ್ಟ್ ಅಂತ ನಮ್ಮ ಭಾರತೀಯ ಅಂಚೆ ಇಲಾಖೆಯ ಒಂದಷ್ಟು ಅಂಚೆ ಚೀಟಿಗಳನ್ನು ಸಂಗ್ರಹಿಸಿ ಅದರದ್ದು ಪ್ರದರ್ಶನ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಅಂಚೆ ಇಲಾಖೆಯ ಅಂಚೆ ಚೀಟಿಗಳದ್ದು ಗ್ಯಾಲರಿ ಫಿಲಾಟಲಿ ಗ್ಯಾಲರಿ ಕೂಡ ಇದೆ ಹಾಗೆಯೇ ಪುಸ್ತಕ ಸಂಗ್ರಹಣೆ ಕೂಡ ನನ್ನದು ಅದರೊಂದಿಗೆ ಅಡುಗೆ ಮಾಡೋದು ಕೂಡ ನನ್ನದೊಂದು ಹವ್ಯಾಸ ಪಾಕ ಸಂಪುಟ ಅಂತ ಹೇಳಿಕೊಂಡು ಪಾಕ ಮಂಟಪ ಅಂತ ಹೇಳಿ ಒಂದು 100 ನಮ್ಮ ಸಾಂಪ್ರದಾಯಿಕ ಅಡುಗೆಗಳದ್ದು ಒಂದು ವಾಟ್ಸಪ್ಪಲ್ಲಿ ಅದನ್ನು ಮಾಡಿ ಅದರದ್ದೀಗ ಬುಕ್ ರಿಲೀಸ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಹೀಗೆ ಒಂದಷ್ಟು ಸಾಹಿತ್ಯ ಹಾಗೂ ಅಡುಗೆ ಇದೆಲ್ಲ ನನ್ನ ಇಷ್ಟದ ಹವ್ಯಾಸಗಳು ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಬರೀ ಕುಕ್ಕಿಂಗ್ನಲ್ಲಿ ಮಾತ್ರ ಅಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಒಂದು ಹವ್ಯಾಸವನ್ನು ಹಾಗೆಯೇ ಇಂಟ್ರೆಸ್ಟನ್ನು ಹೊಂದಿರುವವರು ಸೊ ಇವರು ಡೆಫಿನೆಟ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಸೊ ಮೇಡಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಹಾಗೆಯೇ ಇವತ್ತು ಯಾವ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಸಾಧಾರಣವಾಗಿ ಈಗ ನೀವು ಹೇಳಿದ್ರಿ ಒಂದು ಆ್ಯಪಲ್ ತಿಂದ ಕಾರಣ ತಿನ್ನುವಾಗ ರೋಗ ನಿರೋಧಕ ಶಕ್ತಿ ಬರ್ತದೆ ಹಾಗಾಗಿ ವೈದ್ಯರಿಂದ ನಾವು ದೂರ ಇರ್ಬೋದು ಅಂತ ಹಾಗೆಯೇ ನಮ್ಮ ಪುರಾತನ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಸಹ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಪೌಷ್ಟಿಕಾಂಶಗಳಿರ್ಬೋದು ಎಲ್ಲ ಐರನ್ ಕಂಟೆಂಟ್ಸ್ ಇರ್ಬೋದು ಹಾಗೆ ನಮ್ಮ ಮನೆಯ ಹಿತ್ತಲಲ್ಲಿ ಬೆಳೆಯುವ ಎಷ್ಟೋ ಗಿಡಗಳಿರ್ಬೋದು ಸೊಪ್ಪು ಇರ್ಬೋದು ಹೂವು ಇರ್ಬೋದು ಅದರಲ್ಲಿ ಸಹ ನಮಗೆ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಅಂಶಗಳಿದ್ದಾವೆ ಹಾಗೆ ನಮ್ಮೆಲ್ಲರ ಸಾಧಾರಣ ಎಲ್ಲರ ಮನೆಯಂಗಳದಲ್ಲಿ ಬೆಳೆಯುವ ದಾಸವಾಳ ಹೂವು ಇದೆ ಅಲ್ಲ ಆ ದಾಸವಾಳ ಹೂವಿನದ್ದೊಂದು ಗೊಜ್ಜು ಮಾಡುವಂಥದ್ದು ನಮ್ಮಲ್ಲಿ ಅದು ತುಂಬ ಹಳೆಯ ಕಾಲದ ಒಂದು ಅಡುಗೆ ವಿಧಾನ ಅದು ಆ ಅಡುಗೆಯಲ್ಲಿ ಒಂದಷ್ಟು ರಕ್ತ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತಹ ಒಂದು ಕಂಟೆಂಟ್ಸ್ ಇದೆ ಅದನ್ನು ನಿಯಮಿತವಾಗಿ ಅಂದರೆ ವಾರಕ್ಕೊಂದು ಎರಡು ಸಲ ದಾಸವಾಳ ಹೂವಿನ ಗೊಜ್ಜನ್ನು ಸೇವಿಸಿದರೆ ಊಟದೊಟ್ಟಿಗೆ ಸೇವಿಸಿದರೆ ಒಂದಷ್ಟು ರಕ್ತದ ಇದು ಜಾಸ್ತಿ ಆಗ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ರಕ್ತದ ಕಣಗಳು ಹಾಗಾಗಿ ನಾನು ಇವತ್ತು ದಾಸವಾಳ ಹೂವಿನ ಗೊಜ್ಜು ಹಾಗೆ ಅದರಿಂದ ಮಾಡುವಂತಹ ಒಂದು ಜ್ಯೂಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ನಾರ್ಮಲಿ ಈಗಿನ ನಮ್ಮ ಅಡುಗೆ ಶೈಲಿಗಿಂತಲೂ ಇದು ತುಂಬಾ ವಿಭಿನ್ನವಾಗಿದೆ ಸೊ ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬಂದಂತಹ ಒಂದು ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಸೊ ಮೇಡಮ್ ಇದನ್ನು ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ದಾಸವಾಳ ಹೂವಿನ ಗೊಜ್ಜು ಮಾಡಲಿಕ್ಕೆ ದಾಸವಾಳ ಹೂಗಳು ಹಾಗೆ ದಪ್ಪಗೆ ತೆಗೆದುಕೊಂಡ ಹುಣಸೆ ಹಣ್ಣಿನ ನೀರು ಮತ್ತು ಬೆಲ್ಲ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಇಂಗು ಮತ್ತು ಹಸಿಮೆಣಸು ಒಂದು ಎರಡು ಹಸಿಮೆಣಸು ಸಾಕು ಇದಾದ ನಂತರ ಇದಿಷ್ಟಕ್ಕೆ ಒಗ್ಗರಣೆ ಹಾಕಲಿಕ್ಕೆ ತೆಂಗಿನ ಎಣ್ಣೆ ಸಾಸಿವೆ ಉದ್ದಬೇಳೆ ಮತ್ತು ಮಸಾಲೆ ಮಜ್ಜಿಗೆ ಹಾಕಿದ ಒಂದು
ಮೆಣಸು, ಇದು ಒಗ್ಗರಣೆ ಮೆಣಸು ಅಂತ ಹೇಳ್ತೇವೆ ನಾವು. ಇದಿಷ್ಟು ಐಟಮ್ಗಳು ನಮ್ಮ ದಾಸವಾಳ. ವೀಕ್ಷಕರೇ, ಮೇಡಮ್ ಆಲ್ರೆಡಿ ದಾಸವಾಳ ಗೊಜ್ಜು ಮಾಡಲಿಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳಿ ಆಯ್ತು. ಸೊ ಎಲ್ಲರೂ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ, ಹಾಗೇನೆ ರೆಡಿಯಾಗಿ ಅಂತ ಹೇಳ್ತಾ ಮ್ಯಾಮ್, ಇದಕ್ಕೆ ಮೊದಲನೇ ಪ್ರೊಸೀಜರ್ ಇವಾಗ. ಮೊದಲಿಗೆ ಹೇಗೆ ನಾವು ಹುಣಸೆ ಹಣ್ಣಿನ ನೀರನ್ನು ತೆಗೆದಿಟ್ಕೊಂಡಿದ್ದೇವೆ, ದಾಸವಾಳ ಹೂವಿನ ಈ ತೊಟ್ಟು ಮತ್ತು ಇದರ ಈ ಭಾಗವನ್ನು ತೆಗೆದು ನಾವು ಬೇರ್ಪಡಿಸ್ಕೊಳ್ಬೇಕು. ಈ ದಾಸವಾಳ ಹೂವಿನ ಇದನ್ನು ಕ್ಲೀನ್ ಮಾಡಿಕೊಂಡು, ಇದರಿಂದ ಒಂದು ಐದಾರು ದಾಸವಾಳ ಹೂಗಳು ಸಾಕು. ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಇದನ್ನು ಹೀಗೆ ಡಬ್ಬಲ್ ದಾಸವಾಳ ಬರ್ತದೆ, ಇದು ತುಂಬ ಯೂಸ್ಫುಲ್. ಇದರಲ್ಲಿ ನಿಮಗೆ ತುಂಬ ಅದರಲ್ಲಿ ಎಲ್ಲರ ಮನೆಯಲ್ಲಿ ಆಗುದಿಲ್ಲ, ಸ್ವಲ್ಪ ಕಡಿಮೆ. ಇದು ಸಾಧಾರಣ ಎಲ್ಲರ ಮನೆಯಲ್ಲಿ ಆಗ್ತದೆ. ಸೊ ಎರಡನ್ನೂ ಸಹ ನಾವು ಯೂಸ್ ಮಾಡ್ಬೋದು. ಹೀಗೆ ನಂತರ ಈ ದಾಸವಾಳ ಹೂಗಳನ್ನು ಸಣ್ಣಗೆ ಕತ್ತರಿಸ್ಕೊಳ್ಬೇಕು. ಇದು ತುಂಬ ಸ್ಮೂತ್ ಇದೆ, ಪಕ್ಕ ಕತ್ತಾಗ್ತದೆ. ಸೊ ಇದನ್ನು ನಮ್ಮೆಲ್ಲ ನಮಗೆ ಆಫೀಸಿಗೆ ಹೋಗುವವರಿಗೆಲ್ಲ ಇದು ಬೇಗ ಆಗುವಂತಹ ಒಂದು ರೆಸಿಪಿ. ಬೆಳಿಗ್ಗೆ ಎರಡು ಮೂರು ಪದಾರ್ಥ ಮಾಡಿಕೊಂಡು ಓಡ್ಬೋದು. ಇದು ಖಾಲಿ ಆರೋಗ್ಯಕ್ಕೆ ಮಾತ್ರ ಒಳ್ಳೆಯದಂತಲ್ಲ, ಇದು ತುಂಬ ರುಚಿಯಾಗಿರ್ತದೆ. ಖಾಲಿ ಅಡುಗೆ ಅಂದರೆ ಊಟಕ್ಕೆ ಮಾತ್ರ ಇದನ್ನು ಬಳಸೋದಲ್ಲ, ನಾವು ಇದನ್ನು ದೋಸೆ, ಇಡ್ಲಿ ಯಾವ ತಿನ್ನೋದಕ್ಕೆ ಸಹ ಇದನ್ನು ಯೂಸ್ ಮಾಡ್ಬೋದು. ಬಂದು ಈಗ ಈ ಇದಕ್ಕೆ ಹುಣಸೆ ಹಣ್ಣಿನ ರಸ ಇದೆ ಅಲ್ಲ, ಇದು ದಪ್ಪಗೆ ತೆಗೆದುಕೊಂಡಿರಬೇಕು. ಅದನ್ನು ಇದಕ್ಕೆ ಹಾಕೋದು. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ಮತ್ತೆ ಅದನ್ನು ನೀರಲ್ಲಿ ನೆನೆಸಿಟ್ಟು ದಪ್ಪ ನೀರಲ್ಲಿ ದಪ್ಪ ಆಗಿ ಅದನ್ನು ತೆಗೆದುಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ನೀವು ಎಷ್ಟು ಬೆಲ್ಲ ಇದು ಹುಣಸೆ ಹಣ್ಣು ಹಾಕ್ತೀರಾ ಅದರದ್ದು ಮೂರು ಪಟ್ಟು ಹಾಕ್ತೇವೆ ನಾವು. ಸ್ವೀಟ್ ಕಡಿಮೆ ಸಾಕು ಅಂತಾದರೆ ಎರಡು ಪಟ್ಟು ಹಾಕಿದರೆ ಸಾಕು, ಅಷ್ಟು ಬೆಲ್ಲ ಹಾಕೋದು. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು, ಇದನ್ನು ಚೆಂದ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾರ್ಮಲಿ ತರಕಾರಿಗಳನ್ನು ಬಳಸ್ಕೊಂಡು ಅಥವಾ ಈ ಸೊಪ್ಪುಗಳನ್ನು ಬಳಸ್ಕೊಂಡು ಅಡುಗೆ ಮಾಡೋದನ್ನು ನೋಡಿದ್ದೀವಿ. ಸೊ ಹೂವನ್ನು ಬಳಸ್ಕೊಂಡು ಕೂಡ ಅದರಿಂದ ಹೆಲ್ತ್ಗೆ ಯೂಸ್ ಆಗುವಂಥ ಅಡುಗೆನ ಮಾಡುವಂಥದ್ದು ಇದು ತುಂಬಾ ವಿಶೇಷ. ಮೊದಲು ಮೊದಲು ಯಾರು ಮಾಡ್ತಾ ಇರಲಿಲ್ಲ ಅಂದರೆ ನಾನು ಹೇಳಿದ ನಂತರ, ಬಟ್ ಈಗ ನಾನೊಂದು ಪಾಕಮಂಟಪ ಅಂತ ಮಾಡ್ತಾ ಇದ್ದೆ ಅಲ್ಲ, ಅದನ್ನು ಮಾಡಿದ ನಂತರ ತುಂಬ ಜನ ಹೇಳ್ತಾ ಇದ್ರು, ಇವ್ ನನ್ನ ಅಜ್ಜಿ ಮಾಡಿಕೊಡ್ತಾ ಇದ್ರು, ನನ್ನ ಅಮ್ಮ ಮಾಡ್ತಾ ಇದ್ರು, ತುಂಬ ಒಳ್ಳೆಯದದು, ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತಂದರೆ. ಈಗ ಇದರಲ್ಲಿ ಸ್ವಲ್ಪ ಇಂಥದ್ದೆಲ್ಲ ಮಾಡೋದು ಕಡಿಮೆ ಅಲ್ಲ, ಬಟ್ ಇದು ತುಂಬ ಟೇಸ್ಟ್ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅಂದರೆ ಇದರಲ್ಲಿ ಹುಳಿ, ಸಿಹಿ, ಖಾರ ಎಲ್ಲ ಇದೆ ಅಲ್ಲ. ಮತ್ತು ಇನ್ನು ಹಸಿಮೆಣಸು, ಈ ಹಸಿಮೆಣಸನ್ನು ಒಂದು ಸ್ವಲ್ಪ ಇದನ್ನು ಹಾಕಿ ಇಡೀ ಹಸಿಮೆಣಸನ್ನು ಸ್ಮ್ಯಾಶ್ ಮಾಡಿ ಸಹ ಹಾಕ್ಬೋದು, ಇಲ್ಲಾಂತಂದರೆ ಸಣ್ಣಗೆ ಸಣ್ಣ ಹೀಗೆ ಹೆಚ್ಚು ಹಾಕೋದಾದರೆ ಎರಡು ಹಸಿಮೆಣಸು ಹಾಕ್ಬೋದು, ಸ್ವಲ್ಪ ಖಾರ ಖಾರ ಇದ್ದರೆ ಒಳ್ಳೆಯದಿರ್ತದೆ. ಬಹಳ ಬೇಗ ಆಗುವಂತಹ ಒಂದು ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ದಾಸವಾಳ ಅಂತೂ ಇದ್ದೇ ಇರ್ತದೆ. ಸೊ ಇದೆಲ್ಲ ನಮ್ಮ ಮನೆಯಲ್ಲಿ ಇರುವಂತಹ ಪದಾರ್ಥಗಳೇ, ಇರುವಂತಹ ಪದಾರ್ಥಗಳೇ. ಇಲ್ಲಿ ತರಕಾರಿ ಇಲ್ಲ ಅಂತ ತಲೆಬಿಸಿ ಮಾಡ್ಲಿಕ್ಕಿಲ್ಲ ಅಡುಗೆ ಮಾಡುವಾಗ, ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ, ಒಗ್ಗರಣೆಗೆ ಹೆಚ್ಚಾಗಿ ನಾವು ಯೂಸ್ ಮಾಡೋದು ತೆಂಗಿನೆಣ್ಣೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಬಿಸಿಯಾಗುವಾಗ ಸ್ವಲ್ಪ ಉದ್ದಿನಬೇಳೆ, ಸಾಸಿವೆ, ಇದು ಮಸಾಲೆ ಮೆಣಸು, ಮಜ್ಜಿಗೆ ಮೆಣಸು ಅಂತ ಹೇಳ್ತಾರೆ. ಅಂದರೆ ಅದು ಹಸಿ ಮೆಣಸು ಇರ್ತಾರಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿ ಮಜ್ಜಿಗೆಯಲ್ಲಿ ಮುಳುಗಿಸಿ ಬಿಸಿಲಲ್ಲಿ ಒಣಗಿಸಿ ಯೂಸ್ ಮಾಡೋದು. ಇದು ಒಗ್ಗರಣೆಗೆ ಹಾಕಲಿಕ್ಕೆ ಒಗ್ಗರಣೆ ಮೆಣಸು ಅಂತ ಹೇಳಿಕೊಂಡು ತುಂಬ ಟೇಸ್ಟ್ ಆಗ್ತದೆ ಇಂಥದಕ್ಕೆ. ಇದು ಮತ್ತು ಬೇರೆ ಯಾವುದೇ ಈಗ ಸಾಸಿವೆ ಇರ್ಬೋದು ಅಂಥದ್ದೆಲ್ಲ ಮಾಡುವಾಗ ಅದೊಂಥರ ಎಳ್ದಿರ್ತದಲ್ಲ, ಸೊ ಅದು ತುಂಬ ಟೇಸ್ಟ್ ಆಗಿರ್ತದೆ. ಇದಿಷ್ಟನ್ನು ಇದಕ್ಕೆ ಕೆಲವರು ಇದಕ್ಕೆ ಬೆಳ್ಳುಳ್ಳಿದು ಒಗ್ಗರಣೆ ಸಹ ಹಾಕ್ತಾರೆ, ಈ ಒಗ್ಗರಣೆ ಒಟ್ಟಿಗೆ ಅದಕ್ಕೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಸಹ ಹಾಕ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಅದನ್ನು ಸಹ ಹಾಕೋರು ಹಾಕ್ಬೋದು, ಇಷ್ಟು ಹಾಕಿದ್ರೆ ಆಯಿತು. ತುಂಬ ರುಚಿಯಾದ ಆರೋಗ್ಯಕರವಾದ
ದಾಸವಾಳ ಗೊಜ್ಜು ತಯಾರಾಗ್ತದೆ. ಇದು ಊಟಕ್ಕೆ ಮಾತ್ರ ಅಲ್ಲ, ದೋಸೆ ಇಡ್ಲಿ ಅದು ತಿನ್ನಲಿಕ್ಕೆ ಸಹ ಒಳ್ಳೆ ಆಗ್ತದೆ. ಎಸ್ ವೀಕ್ಷಕರೇ, ದಾಸವಾಳದಿಂದ ಗೊಜ್ಜನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಮೇಡಮ್ ತಿಳಿಸ್ಕೊಟ್ರು. ಈಗ ಅದೇ ದಾಸವಾಳದಿಂದ ಜ್ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೇನೆ ಅಂತ ಹೇಳಿದರು. ಸೊ ಮೇಡಮ್, ದಾಸವಾಳ ಜ್ಯೂಸನ್ನು ಯಾವ ರೀತಿಯಾಗಿ ಮಾಡೋದು, ಹಾಗೇನೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಆಗಲೇ ಹೇಳಿದಾಗೆ ದಾಸವಾಳ ಹೂಗಳು, ಹಾಂ, ಹಾಗೆ ಸ್ವಲ್ಪ ಸಕ್ಕರೆ, ಲಿಂಬೆಹಣ್ಣು, ಹಾಂ, ಚಿಟಿಕೆ ಉಪ್ಪು, ಇದಿಷ್ಟು ದಾಸವಾಳ ಹೂವಿನ ಜ್ಯೂಸ್ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು. ಎಸ್ ಮೇಡಮ್, ಈಗ ಜ್ಯೂಸ್ ಮಾಡಲಿಕ್ಕೆ ಮೊದಲನೇ ಪ್ರೊಸೀಜರ್, ಮೊದಲು ಜ್ಯೂಸ್ ಮಾಡಲಿಕ್ಕೆ ಮೊದಲು ಒಂದು ಲೋಟ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು, ಕುದಿಲಿಕ್ಕೆ ಇಡಬೇಕು. ಅದನ್ನು ನೀರನ್ನು ಕುದಿಲಿಕ್ಕೆ ಇಟ್ಟ ನಂತರ ದಾಸವಾಳ ಹೂಗಳನ್ನು ಕ್ಲೀನ್ ಮಾಡಿ ಅದಕ್ಕೆ ಹಾಕಿ ಒಂದು 2 ನಿಮಿಷ ಬಿಡಬೇಕು. ದಾಸವಾಳ ಜ್ಯೂಸ್ ಮಾಡಲಿಕ್ಕೆ ಮೊದಲು ದಾಸವಾಳ ಹೂವನ್ನು ನಾವು ತೆಗೆದಿಟ್ಕೊಳ್ಳೋದು, ನಂತರ ಒಂದು ಲೋಟ ನೀರನ್ನು ಕುದಿಲಿಕ್ಕೆ ಇಡೋದು. ಆ ನೀರು ಕುದಿಯುವಾಗ ಇದನ್ನು ಕ್ಲೀನ್ ಮಾಡಿದ ದಾಸವಾಳ ಹೂಗಳನ್ನು ಹಾಕಬೇಕು. ನೀರೀಗ ಬಿಸಿಗೆ ಇಟ್ಟಿದ್ದೇನೆ, ಅದು ಬಿಸಿಯಾಗಿ ಕುದಿಯುವಾಗ ಈ ದಾಸವಾಳ ಹೂಗಳನ್ನು ಅದಕ್ಕೆ ಹಾಕಬೇಕು. ಹಾಕಿ ಒಂದು 2-3 ನಿಮಿಷ ಅದನ್ನು ಬಿಟ್ಟರೆ ಇದರದ್ದು ಸತ್ವ ಎಲ್ಲ ಅದಕ್ಕೆ ಬಿಡ್ತಾ ಹೋಗ್ತದೆ. ನೀರಲ್ಲಿ ಕುದಿಯುವಾಗ ಕುದಿಸ್ಲಿಕ್ಕಿಲ್ಲ, ಕುದಿಯುವ ನೀರಿಗೆ ಹಾಕಿ, ಕುದಿಯುವ ನೀರಿಗೆ, ಓಕೆ, ಕುದಿಗೆ ನೀರು ಹಾಕಿ ಗ್ಯಾಸ್ ಆಫ್ ಮಾಡಿ ಬಿಡೋದು. ಒಂದು 2-3 ನಿಮಿಷ ಬಿಟ್ಟ ಕೂಡಲೇ ಇದರದ್ದು ಸತ್ವಗಳೆಲ್ಲ ಬಿಡ್ತವೆ. ನಂತರ ಅದಕ್ಕೆ ತಣ್ಣೀರು, ಲಿಂಬೆಹಣ್ಣು, ಶುಗರ್ ಮತ್ತು ಉಪ್ಪು ಸೇರಿಸಿ. ಬಹಳ ಸುಲಭವಾಗಿ ಮಾಡುವಂಥ, ನೀರು ಕುದ್ದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಇದನ್ನು ಅದರೊಳಗೆ ಹಾಕಿಬಿಡೋದು. ಅದು ಪಕ್ಕ ಬಾಡ್ತದೆ, ಬಿಸಿಗೆ ಬಾಡಿ ಅದರದ್ದು ಸತ್ವ ಎಲ್ಲ ಬಿಡ್ತದೆ. ಸೊ ಅದನ್ನು ಅದರಲ್ಲಿ ಡಿಪ್ ಮಾಡಿ ಹಾಗೆ ಇಡಬೇಕು, ಹಾಕಿ ಇಡ್ಬೋದು. 2-3 ನಿಮಿಷ ಹಾಗೆ ಬಿಟ್ಟ ಕೂಡಲೇ ಆ ಬಿಸಿಗೆ ಅದರದ ಸತ್ವ ಎಲ್ಲ ನೀರಲ್ಲಿ ಬಿಡ್ತದೆ. ಅದು ಸ್ವಲ್ಪ ಅದು ಬಿಡ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಒಂದು ಬೌಲಲ್ಲಿ ತಗೊಂಡು ಉಳಿದ ನೀರು ಮತ್ತು ಶುಗರ್ ಎಲ್ಲ ಆ್ಯಡ್ ಮಾಡಿಕೊಡುವ. ಒಂದು 3 ಚಮಚ ಶುಗರ್ ಹಾಕಿ, ಇದು ತಣ್ಣೀರನ್ನು ಹಾಕ್ಬೋದು. ಮೇಡಮ್, ನೀವು ಆಗಲೇ ಹೇಳಿದ ಹಾಗೆ ನಿಮಗೆ ಪೋಸ್ಟ್ ಇದನ್ನು ಸ್ಟ್ಯಾಂಪ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಹಾಬಿ ಇದೆ ಅಂತ ಹೇಳಿದ್ರಿ. ಸೊ ಈ ಹಾಬಿ ನೀವು ಯಾವಾಗಿಂದ ಕಲ್ಟಿವೇಟ್ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ನನಗೆ ನಾನು 9th ಸ್ಟ್ಯಾಂಡರ್ಡ್ ಇರುವಾಗ, 9th ಕ್ಲಾಸಲ್ಲಿ ಇರುವಾಗವೇ ನನಗೆ ಆ ಹಾಬಿ ಬಂದಿತ್ತು. ಅದು ಆ್ಯಕ್ಚುಲಿ ಆವಾಗ ಹೇಗೆ ಹೇಳಿದರೆ ಯೂಸ್ ಮಾಡಿದ ಸ್ಟ್ಯಾಂಪ್ಗಳನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೆ. ಈಗ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡಿದ ನಂತರ ಸ್ಟ್ಯಾಂಪಿನದ್ದು ವಿಸ್ತೃತ ಲೋಕ ಗೊತ್ತಾಯಿತು. ಖಾಲಿ ಯೂಸರ್ ಸ್ಟ್ಯಾಂಪ್ ಮಾತ್ರ ಅಲ್ಲ, ಮಿನಿಯೇಚರ್ ಶೀಟ್ ಹಾಗೆಲ್ಲ ಕೆಲವೆಲ್ಲ ಅದರಲ್ಲಿ ವಿಧಾನ ಇದೆ. ಸ್ಪೆಷಲ್ ಕವರ್ಸ್, ಫಸ್ಟ್ ಡೇ ಕವರ್ಸ್, ಸ್ಟ್ಯಾಂಪ್ ಶೀಟ್ಸ್ ಅಂತ ಹೇಳಿಕೊಂಡು ಮಿಂಟ್ ಸ್ಟ್ಯಾಂಪ್ಸ್ ಅಂತ ಎಲ್ಲ, ಹಾಗಾಗಿ ಅದನ್ನು ಸಹ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಈಗ ಈ ನೀರಿಗೆ ಸಕ್ಕರೆ ಹಾಕಿದ್ದೇವಲ್ಲ, ಅದಕ್ಕೆ ಲಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಲಿಂಬೆಹಣ್ಣು ಹಾಕೋದು, ಲಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಉಪ್ಪು ಹಾಕೋದು, ಜಸ್ಟ್ 2 ಚಿಟಿಕೆ ಉಪ್ಪು ಹಾಕಿದ್ರೆ ಸರ್ ಟೇಸ್ಟಿಗೆ. ಮತ್ತು ಈಗ ನೀವು ಅಲ್ಲಿ ಆಗಲೇ ಹೇಳಿದಲ್ಲ ಇದರದ್ದು ನೀರೆಲ್ಲ ಅದರ ಸತ್ವ ಎಲ್ಲ ಬಿಟ್ಟಿರ್ತದೆ ಈ ಬಿಸಿ ನೀರಲ್ಲಿ. ಈ ಇದನ್ನು ಮನೆ ಕಲರ್ಫುಲ್ ಆಗಿ ಕಾಣ್ತಾ ಉಂಟು. ಹೌದು, ತುಂಬ ಸುಲಭದಲ್ಲಿ ಮಾಡುವಂತಹ ಆರೋಗ್ಯಕರ ಜ್ಯೂಸ್. ಎಸ್ ವೀಕ್ಷಕರೇ, ದಾಸವಾಳ ಜ್ಯೂಸ್ ಈಗ ರೆಡಿಯಾಗಿದೆ. ಸೊ ತುಂಬಾ ಕಲರ್ಫುಲ್ ಆಗಿ ಬಂದಿದೆ, ನೋಡ್ಬೋದು ನೀವು. ಹಾಗೇನೆ ಪ್ರಾಚೀನ ಕಾಲದಲ್ಲಿ ಮಾಡ್ತಾ ಇದ್ದಂಥ ರೆಸಿಪಿ, ಹಾಗೇನೆ ಅದನ್ನು ಮೇಡಮ್ ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಮೇಡಮ್ ನೆಕ್ಸ್ಟ್ ಇನ್ನೊಂದು ರೆಸಿಪಿಯನ್ನು ಮಾಡಲಿಕ್ಕಿದ್ದೀರಾ. ಸೊ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದೀರಾ ನೆಕ್ಸ್ಟ್? ಈಗೆಲ್ಲ ಯಾವಾಗಲೂ ಸಿಗ್ತಾ ಈ ಸೀಸನಲ್ಲಿ ಸಿಗ್ತಾ ಇರುವಂತಹ ಮಾವಿನ ಹಣ್ಣಿನದ್ದು ಸಾಸಿವೆ ಅಂತ ನಮ್ಮಲ್ಲಿ ಮಾಡ್ತೇವೆ, ಅದರ ಬಗ್ಗೆ ನಾವು ನೋಡುವ. ಓಕೆ, ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಮಾವಿನ ಮಿಡಿಯಿಂದ ಹಿಡಿದು ಮಾವಿನ ಹಣ್ಣಿನವರೆಗೆ ವಿವಿಧ ಬಗೆಯಾದಂಥ 25 ರೆಸಿಪಿಯನ್ನು ಮಾಡ್ತಾರಂತೆ. ಸೊ ಅದರಲ್ಲಿ ಒಂದು ಮಾವಿನ ಹಣ್ಣಿನ ಸಾಸಿವೆಯನ್ನು ಈಗ ನಮಗೆ ತೋರಿಸ್ಕೊಳ್ಳಿಕ್ಕಿದ್ದಾರೆ. ಬನ್ನಿ, ಅದನ್ನು ಯಾವ ರೀತಿಗೆ ಮಾಡೋದು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ 3ನೇ ರೆಸಿಪಿ ಮಾವಿನ ಹಣ್ಣಿನ ಸಾಸಿವೆ. ಮ್ಯಾಮ್, ಇದನ್ನು
ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಾಗೆಯೇ ಮಾಡುವಂಥ ಪ್ರೊಸೀಜರನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇವತ್ತೀಗ ನಾವು ಮಾಡ್ತಾ ಇರುವಂಥದ್ದು ಮಾವಿನ ಹಣ್ಣಿನದ್ದು ಸಾಸಿವೆ. ಹಣ್ಣು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣು ಹೇಳ್ತೇವಲ್ಲ, ಅಂದರೆ ಸ್ವಲ್ಪ ಹುಳಿ ಜಾಸ್ತಿ ಇರುವಂಥದ್ದು, ಹುಳಿ ಮತ್ತು ಸಿಹಿ ಇರುವಂಥ ಒಂದು ಕಾಟು ಮಾವಿನ ಹಣ್ಣು, ಸಣ್ಣ ಸಣ್ಣ ಮಾವಿನ ಹಣ್ಣು ಸಿಗ್ತದೆ ಎಲ್ಲರ ಹೆಚ್ಚಿನ ಮನೆಯವರ ಮನೆಯಲ್ಲಿ ಆಗುವಂಥದ್ದು. ಆ ಮಾವಿನ ಹಣ್ಣಿದ್ದು ಒಂದು 4-5 ಮಾವಿನ ಹಣ್ಣಿನದ್ದು ಸ್ಕ್ವೀಸ್ ಮಾಡಿ ಅದರದ್ದು ಪಲ್ಪ್ ತೆಗೆದಿಡೋದು ಮಾವಿನ ಹಣ್ಣುಗಳನ್ನು. ಅದು ತುಂಬ ಸ್ವಲ್ಪ ಹುಳಿ ಇದ್ದಷ್ಟು ರುಚಿ ಇದು ಅಡುಗೆ ಮಾಡಲಿಕ್ಕೆ. ತಿನ್ನಲಿಕ್ಕೆ ಆದರೆ ಖಾಲಿ ಸಿಹಿ ಇದ್ದು, ಇದು ತುಂಬ ಹುಳಿ ಇದ್ದಷ್ಟು ಒಳ್ಳೆಯದು. ಹುಳಿ ಮಾವಿನಕಾಯಿಗಳದ್ದು ಒಂದು 4 ಮಾವಿನ ಹಣ್ಣುಗಳನ್ನು ಸ್ಕ್ವೀಸ್ ಮಾಡಿ ಅದರದ್ದು ಪಲ್ಪ್ ತೆಗೆದಿಡೋದು. ಮತ್ತು ಒಂದು ಕಪ್ ತೆಂಗಿನ ತುರಿಗಳು, ಒಂದು 4-5 ಟೇಬಲ್ ಸ್ಪೂನಷ್ಟು, 1 ಕಪ್ಪಷ್ಟು ತೆಂಗಿನ ತುರಿಗಳು ಬೇಕು. ಮತ್ತು ಕೆಂಪು ಮೆಣಸು ಇದೊಂದು 2-3 ಸಾಕು. ಇದಿಷ್ಟನ್ನು ಈಗ ತೆಂಗಿನ ತುರಿ ಮತ್ತು ಕೆಂಪು ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಹಾಕಿ ಅದನ್ನು ಸಣ್ಣಗೆ ಅರ್ದುಕೊಳ್ಬೇಕು, ಮಿಕ್ಸಿಯಲ್ಲಿ ಸಣ್ಣ ಅರ್ದುಕೊಳ್ಬೇಕು. ಇದಿಷ್ಟು ಹಾಗೆಯೇ ಒಗ್ಗರಣೆಗೆ ಬೇಕಾದ ಐಟಮ್ಗಳು, ಉಪ್ಪು ಇದಿಷ್ಟು ಇದಕ್ಕೆ ಬೇಕಾಗುವಂಥ ಐಟಮ್ಗಳು. ಎಸ್ ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡುವಾನ? ಎಸ್. ಹಾಂ, ಸುರುವಿಗೆ ತೆಂಗಿನ ತುರಿ ಮತ್ತು ಕೆಂಪು ಮೆಣಸು, 2 ಕೆಂಪು ಮೆಣಸು. ಖಾರ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕ್ಬೋದು, ಇಲ್ಲಾಂತಂದರೆ 2-3 ಕೆಂಪು ಮೆಣಸು, ತೆಂಗಿನ ತುರಿ ಮತ್ತು ಸ್ವಲ್ಪ ಸಾಸಿವೆ, 1 ಚಮಚ ಸಾಸಿವೆಯನ್ನು ಇದಿಷ್ಟನ್ನು ಸಣ್ಣಗೆ ಅರ್ದುಕೊಳ್ಬೇಕು, ಮಿಕ್ಸಿಯಲ್ಲಿ ಅರ್ದುಕೊಳ್ಬೇಕು. ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳಿ ಆದಾಗ ಸಾಸಿವೆಯನ್ನು ಸಹ ಇದಕ್ಕೆ ತೆಂಗಿನ ತುರಿ ಮತ್ತು ಕೆಂಪು ಮೆಣಸಿನೊಂದಿಗೆ ಅರ್ಕೊಳ್ಳುವಂಥದ್ದು. ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕೋದು ಬೇಡ, ಯಾಕೆಂದರೆ ಮಾವಿನ ಹಣ್ಣಿನ ಪಲ್ಪ್ ಇದೆ ಅಲ್ಲ. ಸೊ ಇದನ್ನು ಮಾತ್ರ ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳುವಂಥದ್ದು. ಎಸ್ ವೀಕ್ಷಕರೇ, ಈಗ ತೆಂಗಿನ ತುರಿ, ಮೆಣಸಿನಕಾಯಿ ಹಾಗೆಯೇ ಸಾಸಿವೆಯನ್ನು ನಾವು ರುಬ್ಕೊಂಡಿದ್ದೇವೆ. ಸೊ ಮ್ಯಾಮ್, ಪೇಸ್ಟ್ ಇದನ್ನು ಈ ಸ್ಕ್ವೀಸ್ ಮಾಡಿದ ಮಾವಿನ ಹಣ್ಣಿನ ಪಲ್ಪ್ ಇದೆ ಅಲ್ಲ, ಅದಕ್ಕೆ ಸೇರಿಸೋದು. ಮತ್ತು ಇದು ಸ್ವಲ್ಪ ಹುಳಿ ಮತ್ತು ಖಾರ ಇರ್ತದೆ, ಕೆಲವರಿಗೆ ಸ್ವೀಟ್ ಇಷ್ಟ ಅಂತ ಆದರೆ ಸ್ವಲ್ಪ ಬೇಕು ಅಂತಾದರೆ ಬೆಲ್ಲ ಸೇರಿಸ್ಕೊಳ್ಬೋದು, ಅದು ಆಪ್ಷನಲ್. ಬೆಲ್ಲ ಬೇಡ ಅಂತಂದ್ರೆ ತುಂಬ ಸ್ವೀಟ್ ಇಷ್ಟಪಡೋದವರಿಗೆ ಇದು ಮಾಡುವ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದರೆ ಆಯಿತು. ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು. ಇದಕ್ಕಿನ್ನೊಂದು ಒಗ್ಗರಣೆ ಕೊಟ್ಟರೆ ಆಯಿತು. ಬಹಳ ಬೇಗನೆ ಮಾಡಬಹುದಾದಂಥ, ಬೇಗ ಮಾಡುವಂಥದ್ದು, ಮತ್ತು ತುಂಬ ಸುಲಭ ಸಹ, ಮತ್ತು ಜಾಸ್ತಿ ಖರ್ಚು ಸಹ ಇಲ್ಲ. ತೆಂಗಿನಕಾಯಿ, ಸ್ವಲ್ಪ ಸಾಸಿವೆ ಮತ್ತು ಕೆಂಪು ಮೆಣಸು, ಇದು ಒಂಥರ ಸ್ವೀಟ್ ಖಾರ ಎರಡೂ ಇರ್ತದೆ, ಸ್ವೀಟ್ ಸಿಹಿ ಖಾರ ಹುಳಿ ಮೂರು ಇರುವಂತಹ ಒಂದು, ಮತ್ತು ತುಂಬ ಪರಿಮಳ, ಹೌದು ಕಾಟು ಮಾವಿನ ಪರಿಮಳ ಬರ್ತಾ ಉಂಟು ಈಗ ಕೂಡ ತುಂಬ. ಇದು ಟೇಸ್ಟ್, ಇದು ಸಹ ಹಾಗೆ ನಿಮಗೆ ಖಾಲಿ ಊಟಕ್ಕೆ ಮಾತ್ರ ಅಲ್ಲ, ದೋಸೆ ಇಡ್ಲಿ ಅದಕ್ಕೆ ಸಹ ಚೆಂದ ಮಾಡಿ ತಿನ್ನಕ್ಕೆ ಆಗ್ತದೆ. ಮ್ಯಾಮ್, ಅದೇ ರೀತಿ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿದ್ರಿ, ಸೊ ನೀವು ಬರೆದಂತಹ ಬುಕ್ಸ್ಗಳ ಬಗ್ಗೆ ಹಾಗೇನೆ ನಿಮ್ಮ ಸಾಹಿತ್ಯದ ಪಯಣದ ಬಗ್ಗೆ ಹೇಳಬೇಕು ಅಂದರೆ. ಸಾಹಿತ್ಯದಲ್ಲಿ ತುಂಬ ಆಸಕ್ತಿ, ಕನ್ನಡ ಸಾಹಿತ್ಯ. ಆ್ಯಕ್ಚುಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿದ್ದ ಗೌರವ ಕಾರ್ಯದರ್ಶಿಯಾಗಿ ಸಹ ವರ್ಕ್ ಮಾಡಿದ್ದೇನೆ. ಓಕೆ. ಮತ್ತು ಒಂದು 4-5 ವರ್ಷ ಜಾಸ್ತಿ ಆಯಿತು, ತೋಚಿದ್ದನ್ನು ಗೀಚಿದಾಗ ಅಂತ ಒಂದು ಲಘು ಬರಹಗಳ ಸಂಗ್ರಹ, ಮತ್ತು ವಿಪ್ರ ವಿಚಾರಧಾರೆ ಅಂತ ಇನ್ನೊಂದು ಬುಕ್, ಹಾಗೆ ರಾಶಿ ಪೂಜೆ ಮಹತ್ವ ಮತ್ತು ಈ ಥರ ಧಾರ್ಮಿಕ ಇದರ ಬಗ್ಗೆ ಒಂದು ಪುಸ್ತಕ, ಹಾಗೆ ನಮ್ಮ ಕೊಡವೂರು ಶಂಕರನಾಯ ದೇವಸ್ಥಾನದ ರಜತ ಇದರದ್ದು ಬ್ರಹ್ಮಕಲಶೋತ್ಸವ ಟೈಮಿದ್ದು ಸ್ಮರಣ ಸಂಚಿಕೆ, ಮತ್ತು ಕಳೆದ ಒಂದು 3 ವರ್ಷದ ಕೆಳಗೆ ನನ್ನ ಹಸ್ಬೆಂಡ್ ಅಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಆಗಿದ್ದರು, ಆವಾಗ 3 ವರ್ಷ ಒಡೆಯನ ಸೇವೆಯಲ್ಲಿ ಹರ್ಷ ತಂದ 3 ವರ್ಷ ಅಂತ ಅದರ ಬಗ್ಗೆ ಒಂದು ಸ್ಮರಣ ಸಂಚಿಕೆ. ಹಾಗೆ ಉಡುಪಿಯ ಗಾಂಧಿ ಆಸ್ಪತ್ರೆಯಲ್ಲಿ 25 ವರ್ಷ ಆಯಿತು, ಅವರದ್ದೊಂದು ಸಿಲ್ವರ್ ಸ್ಟೆಪ್ ಅಂತ ಒಂದು ಸ್ಮರಣ ಸಂಚಿಕೆ. ಹಾಗೆ ನಾನು ಆಗಲೇ ಹೇಳಿದೆಲ್ಲ, ಫಿಲಾಟಲಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದ ಕಾರಣ ಅಂಚೆ ಚೀಟಿಗಳಿಗೆ ತ್ರಿಭಾಷಾ ತೋರಣ, ಅಂದರೆ ಕನ್ನಡ, ತುಳು ಮತ್ತು ಇಂಗ್ಲೀಷ್, ಈ 3 ಭಾಷೆಗಳಿಗೆ ಇದು ಮಾಡಿ ಸ್ಟ್ಯಾಂಪ್ಗಳನ್ನು ಕಲೆಕ್ಟ್ ಮಾಡಿ ಅದರ ಕೆಳಗೆ ತುಳು ಲಿಪಿಯಲ್ಲಿ ಕೂಡ ಅದರ ಬಗ್ಗೆ ಬರೆದು, ಅಂದರೆ ಈಗ ಆ ಬಗ್ಗೆ ಆ ಅಂದರೆ ಅರಸ, ಅರಸನ ಬಗ್ಗೆ ಬರುವ ಸ್ಟ್ಯಾಂಪ್ಸ್ ಅದಕ್ಕೆ ತುಳುವಲ್ಲಿ ಹೇಗೆ ಇಂಗ್ಲೀಷಲ್ಲಿ, ಆ ರೀತಿಯಲ್ಲಿ ಒಂದು ಮಾಡಿ ಅಂಚೆ ಚೀಟಿಗಳಿಗೆ ತ್ರಿಭಾಷಾ ತೋರಣ ಅಂತ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿದೆ.
ಸೊ ತಮ್ಮ ಸಾಹಿತ್ಯದ ಪಯಣ ಇನ್ನೂ ಕೂಡ ಹೀಗೇನೆ ಮುಂದುವರಿಯಲಿ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ನಿಮ್ಮ ಜ್ಞಾನಕೋಶದಿಂದ ಬರುವಂತಾಗಲಿ ಹಾಗೇನೆ ಅದೆಲ್ಲರಿಗೂ ಕೂಡ ಉಪಯುಕ್ತವಾಗುವಂತ ಆಗಲಿ ಅಂತ ನಾವು ಕೂಡ ಆಶಿಸುತ್ತೇವೆ ಮೇಡಂ ಕಂಟಿನ್ಯೂ ಮಾಡೋಣ ಇದು ಈಗ ಇದು ಒಳ್ಳೆ ಮಿಕ್ಸ್ ಆಗಿದೆ ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡಬೇಕಾಗುತ್ತೆ ಒಗ್ಗರಣೆ ಮಾಮೂಲು ತೆಂಗಿನೆಣ್ಣೆ ಸಾಸಿವೆ ಉದ್ದ ಬೇಳೆ ಇದಕ್ಕೂ ಅಷ್ಟೇ ನಾವು ಒಗ್ಗರಣೆ ಮೆಣಸು ಅಂತ ಒಂದು ಯೂಸ್ ಮಾಡ್ತೇವೆ ಅದೊಂಥರ ಟೇಸ್ಟ್ ಇರ್ತದೆ ಅದನ್ನು ಹೆಚ್ಚಿನವರು ಹೀಗೆ ಒಗ್ಗರಣೆಗೆ ಕೆಲವೊಂದು ಇದು ಏನು ಗೊಜ್ಜು ಮತ್ತು ತಂಬಳಿ ಎಲ್ಲ ಮಾಡುವಾಗ ಅದರದ್ದು ಒಗ್ಗರಣೆ ಹಾಕ್ತೇವೆ ನಾವು ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಇಷ್ಟೇ ಬೇಸಿಕ್ ಒಂದು ಬೇಸಿಕ್ ಒಗ್ಗರಣೆ ಇಟ್ಟರೆ ಸಾಕಾಗ್ತದೆ ಅಂತ ಸ್ವಲ್ಪ ಕರಿಬೇವು ಸೊಪ್ಪು ಇದ್ದರೆ ಅದನ್ನು ಹಾಕ್ಬೋದು ಟೇಸ್ಟ್ ಆಗ್ತದೆ ಇನ್ನು ಸರ್ ಕರಿಬೇವು ಸೊಪ್ಪು ಹಾಕಿದರೆ ಅದರದ್ದು ಸಹ ಸ್ಮೆಲ್ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಸ್ಮೆಲ್ ಸಹ ಒಳ್ಳೆ ಬರ್ತದೆ ಇಷ್ಟೇ ಇದು ಮಾತ್ರ ತುಂಬ ಹೊತ್ತು ಇಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಎಲ್ಲವೂ ಹಸಿ ಹಸಿ ಆದ ಕಾರಣ ಆದಷ್ಟು ಬೇಗ ಅದು ಹಾಳಾಗ್ತದೆ ಸೊ ಈಗ ಮಧ್ಯಾಹ್ನ ಊಟ ಮಾಡಿದ್ರೆ ಒಂದು 2 ಗಂಟೆ ಮೊದಲು ಮಾಡಿದರೆ ಮತ್ತೆ ಇಲ್ಲಾಂತಾರೆ ಫ್ರಿಜ್ಜಲ್ಲಿ ಇಡಬೇಕು ಅಷ್ಟೇ ಅದ್ರ ಸಹ ಇದು ತುಂಬಾ ಟೇಸ್ಟ್ ಆಗಿರ್ತದೆ ಬರೀ ಹಾಗೇನೆ ಮಾವಿನ ಹಣ್ಣನ್ನೇ ತಿನ್ನುವುದಕ್ಕಿಂತ ಬದಲಾಗಿ ಈ ರೀತಿಯಾಗಿ ಊಟದ ಜೊತೆಗೆ ಚೆನ್ನಾಗಿರ್ತದೆ ಆಕ್ಚುಲಿ ಹಣ್ಣುಗಳಲ್ಲಿ ಮಾವಿನ ಹಣ್ಣಿಗೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತ ಹೇಳ್ತಾರೆ ಮಾವಿನ ಕಾಯಿಯಿಂದ ಹಣ್ಣಿನ ತನಕ ಸಾಧಾರಣ ನಾವೊಂದು 25-30 ರೆಸಿಪಿ ಮಾಡ್ತೇವೆ ಓಕೆ ಓಕೆ ಅಂದ್ರೆ ಅದನ್ನು ವಿವಿಧ ರೀತಿಯ ಸಣ್ಣ ಸಣ್ಣ ಮಿಡಿಯಿಂದ ಹಿಡಿದು ಅದು ಮಾವಿನ ಹಣ್ಣು ಆಗೋ ತನಕ ಸಹ ಎಲ್ಲವನ್ನು ಸಹ ನಾವು ಯೂಸ್ ಮಾಡ್ತೇವೆ ಅದು ಅದರದ್ದು ಸೀಳ್ಕಾಯಿಂದ ಸಣ್ಣ ಮಿಡಿಯಿಂದ ಸೀಳ್ಕಾಯಿ ಉಪ್ಪಿನಕಾಯಿಯಿಂದ ಹಿಡಿದು ಜ್ಯೂಸ್ ರಸಾಯನ ಹಾಗೆ ಇದರದ್ದು ಪದಾರ್ಥಗಳು ಅದನ್ನು ಬೇಯಿಸಿದ ಮಾವಿನ ಹಣ್ಣಿನ ಗೊಜ್ಜು ಹಾಗೆ ಒಟ್ಟು 25-ಕ್ಕಿಂತ ಜಾಸ್ತಿ ಒಂದು ಮಾವಿನ ಹಣ್ಣಿಂದ ನಾವು ಅಡುಗೆ ಮಾಡ್ಲಿಕ್ಕೆ ಬರ್ತದೆ ಸೊ ಮಾವಿನ ಪ್ರಿಯರಿಗೆ ಮಾವಿನ ಹಣ್ಣಿನ ಸೀಸನ್ ಬಂದ್ರೆ ಬರೀ ಇದೆ ಅಲ್ವಾ ಸೊ ಮಾವಿನ ಹಣ್ಣಿನ ಸೊ ಈಗ ಸೀಸನ್ ನಡೀತಾ ಇದೆ ಮಾವಿನ ನಡೀತಾ ಇದೆ ಅದು ಮನೆಯಲ್ಲಂತೂ ಮಾವಿನ ಮರ ಇದ್ರೆ ಅಂತೂ ಕೇಳದೆ ಬೇಡ ಎಲ್ಲ ರೀತಿಯದ್ದು ಸಹ ಟ್ರೈ ಮಾಡ್ಲಿಕ್ಕೆ ಆಗ್ತದೆ ಮಾವಿನ ಹಣ್ಣಿನ ಸಾಸಿವೆ ಅಂದ್ರೆ ಮಾವಿನಕಾಯಿ ಸಾಸಿವೆ ಅಂತ ಹೇಳ್ತೇವೆ ಇದು ಈಗ ರೆಡಿ ಆಗಿದೆ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ 3 ರೆಸಿಪಿಗಳು ರೆಡಿಯಾಗಿದೆ ಒಂದು ಜ್ಯೂಸ್ ಹಾಗೆಯೇ 2 ಡಿಶ್ ನನ್ನ ಮುಂದೆ ಇದೆ ಸೊ ಇದನ್ನು ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ ಮೊದಲನೇದಾಗಿ ದಾಸವಾಳದ ಗೊಜ್ಜನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ಹಾಗೇನೆ ಮಾವಿನ ಹಣ್ಣಿನ ಸಾಸಿವೆ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇರುವಂತಹ ದಾಸವಾಳದ ಜ್ಯೂಸ್ ವೀಕ್ಷಕರೇ ಇವತ್ತಿನ 3 ಡಿಶ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ದಾಸವಾಳದಿಂದ ಕೂಡ ಇಷ್ಟು ಒಳ್ಳೆ ರೆಸಿಪಿನ ಮಾಡಬಹುದು ಅಂತ ನನಗಂತೂ ಇವತ್ತೇ ಗೊತ್ತಾಗಿದ್ದು ಸೊ ಈ ದಾಸವಾಳದ ಗೊಜ್ಜಾಗಿರ್ಬೋದು ಹಾಗೆಯೇ ದಾಸವಾಳದ ಜ್ಯೂಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿದೆ ದಾಸವಾಳದ ಗೊಜ್ಜಂತೂ ಅದು ಹೂವಿನಿಂದ ಮಾಡಿದಂತೂ ಗೊತ್ತೇ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ರುಚಿ ಬಂದಿದೆ ಅದರದ್ದು ಸೊ ತುಂಬಾ ಚೆನ್ನಾಗಿದೆ ಹಾಗೆಯೇ ಮಾವಿನ ಹಣ್ಣಿನ ಸಾಸಿವೆ ಕೂಡ ಮಾವಿನ ಹಣ್ಣಿಗೆ ಯಾವುದು ಕೂಡ ಸಾಟಿ ಇಲ್ಲ ಸೊ ಮಾವಿನ ಹಣ್ಣಲ್ಲಿ ಏನೇ ಮಾಡಿದರೂ ಅದ್ಭುತವಾದ ರುಚಿ ಬಂದೇ ಬರ್ತದೆ ಸೊ ಇವತ್ತು ಒಂದು ವೆರೈಟಿ ಮಾವಿನ ಹಣ್ಣಿನ ಸಾಸಿವೆ ಇದು ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಉಪ್ಪು ಹುಳಿ ಖಾರ ಎಲ್ಲವೂ ತುಂಬಾ ಚೆನ್ನಾಗಿ ಸಿಗ್ತಾ ಇದ್ದು ಬಾಯಿಗೆ ಸೊ ಅನ್ನಕ್ಕಂತೂ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ನೀವೆಲ್ಲರೂ ಕೂಡ ಡೆಫಿನೆಟ್ ಆಗಿ ಈ 3 ರೆಸಿಪಿಗಳನ್ನು 3 ಡಿಶ್ಶನ್ನು ಮನೆಯಲ್ಲಿ ಟ್ರೈ ಮಾಡಿ ಎಸ್ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 3 ಸಾಂಪ್ರದಾಯಿಕ ಡಿಶ್ಶನ್ನು ನಮಗೆ ತಿಳಿಸಿಕೊಟ್ಟಂತಹ ಪೂರ್ಣಿಮಾ ಮೇಡಮ್ ನಿಮಗೆ ಅನಂತ ಅನಂತ ಧನ್ಯವಾದಗಳು ಸೊ 3 ರೆಸಿಪಿಗಳು ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ದಾಸವಾಳದಿಂದ ಇಷ್ಟು ಒಳ್ಳೆ ರೆಸಿಪಿ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ ಹಾಗೆಯೇ ನಮ್ಮ ವೀಕ್ಷಕರಿಗೆ ಹೊಸ ಒಂದು ರೆಸಿಪಿಯನ್ನು ತಿಳಿಸ್ಕೊಟ್ರಿ ಸೊ ಪ್ರಾಚೀನ ಕಾಲದಿಂದ ಮಾಡ್ತಾ ಬಂದಂಥ ರೆಸಿಪಿಯನ್ನು ಈಗ ಮತ್ತೊಮ್ಮೆ ಅವರಿಗೆ ತಿಳಿಸಿದ ಹಾಗೆ ಆಯಿತು ಸೊ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವ ಒಂದು ಇದೊಂದು ಒಳ್ಳೆಯ ಒಂದು ಅವಕಾಶ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡಿ ನಾನು ಒಂದಷ್ಟು ಪಾಕಮಂಟಪ ಅಂತ ಹೇಳಿಕೊಂಡು 100 ಡಿಶನ್ ಮಾಡಿದ್ದೆ ಅದನ್ನು ಹಾಕ್ತಾ ಇದ್ದೆ ವಾಟ್ಸಪ್ಪಲ್ಲಿ ಅದು ತುಂಬ ಜನಮನ್ನಣೆ ಗಳಿಸಿದೆ ಅಂದರೆ ಎಲ್ಲ ಸಿಂಪಲ್ ರೆಸಿಪಿಗಳು ಮತ್ತು ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಎಲ್ಲ ಸುಲಭವಾಗಿ ಮಾಡುವಂತಹ ಸರಳವಾಗಿ ಜಾಸ್ತಿ ಖರ್ಚಿಲ್ಲದೆ ಮಾಡುವಂತಹ ಎಲ್ಲ ರೆಸಿಪಿಗಳು ಅದನ್ನೆಲ್ಲ ಒಂದು ಯೂಟ್ಯೂಬ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಅದಕ್ಕೊಂದು ಪೂರಕವಾಗಿ ಇವತ್ತು ನನಗೊಂದು ಅವಕಾಶ ಸಿಕ್ಕಿತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೂ ಸಹ ತುಂಬ ಧನ್ಯವಾದಗಳು ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಕೂಡ ನಿಮ್ಮ ಸಮಯವನ್ನು ನಮಗೋಸ್ಕರ ಕೊಟ್ಟು ಹಾಗೆಯೇ ಇಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹಿತ್ತಲಲ್ಲಿ ಇರುವಂಥ ದಾಸವಾಳವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಗೊಜ್ಜು ಮಾಡೋದು ಹಾಗೆಯೇ ಅದರಿಂದ ಜ್ಯೂಸನ್ನು ಯಾವ ರೀತಿಯಾಗಿ ಮಾಡೋದು
ಮತ್ತು ಮಾವಿನ ಹಣ್ಣಿನ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ರು. ಹಾಗೆಯೇ ನಮ್ಮ ಕಾರ್ಯಕ್ರಮದ ಅತಿಥಿಯೂ ಕೂಡ ತುಂಬಾ ಸ್ಪೆಷಲ್ ಇವತ್ತಿದ್ದು. ಸೊ ಸ್ಟ್ಯಾಂಪ್ ಕಲೆಕ್ಷನ್ ಆಗಿರ್ಬೋದು, ಪುಸ್ತಕಗಳ ರಚನೆ ಆಗಿರ್ಬೋದು, ಕವನ ರಚನೆ ಹಾಗೆಯೇ ಕವನ ವಾಚನ ಆಗಿರ್ಬೋದು ಮುಂತಾದಂತಹ ಅಭ್ಯಾಸಗಳನ್ನು ಹೊಂದಿದ್ದಾರೆ. ಸೊ ಇವರ ಪಾಕ ಸಂಪುಟ ಅನ್ನುವಂತಹ ಪುಸ್ತಕ ಇನ್ನೇನು ಬಿಡುಗಡೆ ಆಗಲಿಕ್ಕಿದೆ. ಸೊ ಅದಕ್ಕೂ ಕೂಡ ನಮ್ಮ ಶುಭ ಹಾರೈಕೆಗಳನ್ನು ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಅಡುಗೆಗಳನ್ನು ಯಾವ ರೀತಿಗೆ ಮಾಡೋದು ಅಂತ ತಿಳಿಸ್ಕೊಟ್ವಿ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಹೊಸ ರೆಸಿಪಿಯ ಜೊತೆಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ. ಇದು ಈ ಹೊತ್ತಿನ ವಿಶೇಷ ಶೆಫ್ ಟೈಮ್. ಇದು ಪಾಕ ಪ್ರವೀಣರ ಲೋಕ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24x7.